ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಒಂದೆಲಗದ ದಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸ್ಪೆಷಲಿ ಮಕ್ಕಳಿಗೆ, ಮೆಮೊರಿ ಪವರಿಗಂತೂ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಆ ಸೊಪ್ಪು ತುಂಬ ಒಳ್ಳೆಯದು. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಅಗ್ಲವಾದಂತಹ ದಪ್ಪವಾದ ಕಡಾಯಿಗೆ 1.5 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ 1/4 ಟೀಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1/4 ಟೀಸ್ಪೂನು ಜೀರಿಗೆ, ಹಾಗೆ 5-6 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಜಜ್ಜಾದರೂ ಹಾಕ್ಕೊಳ್ಬಹುದು. ತದನಂತರ ಇದಕ್ಕೆ 3 ಹಸಿಮೆಣಸಿನಕಾಯಿ ಉದ್ದವಾಗಿ ಸೀಳಿರೋದು, 1 ಒಣಮೆಣಸಿನಕಾಯಿ ಕಟ್ ಮಾಡಿರುವಂಥದ್ದು, ಹಾಗೆ ಇವಿಷ್ಟನ್ನು ಸೇರಿಸಿಕೊಂಡು ಚೆನ್ನಾಗಿ 1 ರಿಂದ 1.5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬಹುದು. ಚೆನ್ನಾಗಿ ಫ್ರೈ ಆದ ನಂತರ, ಬೆಳ್ಳುಳ್ಳಿ ಬಣ್ಣ ಬಂದಾದ ನಂತರ, ಇದಕ್ಕೆ 1 ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಿಕೊಂಡು, ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಕಂದು ಬಣ್ಣ ತಿರುಗುತ್ತೆ, ಹಾಗೆ ಈರುಳ್ಳಿ ರುಚಿ ಕೂಡ ಚೆನ್ನಾಗಿರತ್ತೆ. ತಿನ್ನಬೇಕಾದ್ರೆ ಉಪ್ಪು ಹಿಡಿದ್ಬಿಟ್ಟು ರುಚಿಯಾಗಿರತ್ತೆ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ನೀಟಾಗಿ 1-2 ನಿಮಿಷ ಫ್ರೈ ಮಾಡಿ, ತದನಂತರ 1 ಗರಿಯಾಗುವಷ್ಟು ಕರಿಬೇವಿನ ಸೊಪ್ಪು, 1 ಮೀಡಿಯಂ ಗಾತ್ರದ ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ಸೇರಿಸಿಕೊಂಡು, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಿ, ಟೊಮೆಟೊ ಬೇಗ ಆವಾಗ ಮೆತ್ತಗಾಗುತ್ತೆ. ಟೊಮೆಟೊ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಅರಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಎಣ್ಣೆಗೆ ಅರಶಿನದ ಪುಡಿ ಹಾಕಿ ನಾವು ಫ್ರೈ ಮಾಡೋದ್ರಿಂದ ಬಣ್ಣ ಒಳ್ಳೆ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಬೇಳೆಗಾದರೂ ಅರಶಿನದ ಪುಡಿ ಹಾಕಿ ಬೇಯಿಸ್ಕೊಳ್ಬೋದು. ನಾನು ಬೇಳೆಗೆ ಹಾಕಿಲ್ಲ, ಅದಕ್ಕೋಸ್ಕರ ಈ ಟೈಮಲ್ಲಿ ಹಾಕಿದ್ದೀನಿ. ಟೊಮೆಟೊ ಮೆತ್ತಗಾದ ನಂತರ ಇದಕ್ಕೆ 1/2 ಕಪ್ ಆಗುವಷ್ಟು ಹೆಚ್ಚಿರುವಂಥ 1 ಎಲಗದ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ದಂಟು ಸಮೇತವಾಗಿ ಸೇರಿಸ್ಕೊಂಡಿದ್ದೀನಿ. ನೀವು ಸೊಪ್ಪು ಜಾಸ್ತಿ ಇತ್ತಂದ್ರೆ ಬರೀ ಎಲೆನೇ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ದಂಟು ಸಮೇತವಾಗೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸೊಪ್ಪೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಬರೀ ಸೊಪ್ಪನ್ನೇ ಹಾಕ್ಕೊಳ್ಳೋರಾಗಿದ್ದರೆ ಅದು ಬೇಗ ಫ್ರೈ ಆಗುತ್ತೆ, 3-4 ನಿಮಿಷನಷ್ಟರಲ್ಲೇ ಫ್ರೈ ಆಗುತ್ತೆ. ನಾನಿಲ್ಲಿ ದಂಟು ಸಮೇತವಾಗಿ ಹಾಕ್ಕೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ಎಣ್ಣೆ ಮತ್ತು ಈರುಳ್ಳಿಯಲ್ಲಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ 6-8 ನಿಮಿಷ ಸಣ್ಣ ಉರಿಯಲ್ಲೇ ಬೇಯ್ಲಿಕ್ಕೆ ಬಿಡಿ. ಅವಾಗವಾಗ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು, ಯಾಕಂದರೆ ನೀರೇನು ಹಾಕಿಲ್ಲಲ್ಲ, ತಳಕ್ಕೆ ಅಂಟ್ಕೊಳ್ಳುತ್ತೆ, ಸೀದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಸಣ್ಣ ಉರಿಯಲ್ಲೇ ನೀವು ಸೊಪ್ಪನ್ನು ಬೇಯಿಸ್ಕೊಳ್ಬೇಕು. ಸೊ ಚೆನ್ನಾಗಿ ಮೆತ್ತಗಾಗಿ ಬೆಂದಿರುತ್ತೆ ನೋಡಿ, ಬಣ್ಣ ಬದಲಾಗಿರುತ್ತೆ. ಇವಾಗ ನಮಗೆ ಸೊಪ್ಪು ಬೆಂದಿದೆ. ಈ ಟೈಮಲ್ಲಿ ನಾವು ಮೊದಲೇ ಬೇಯಿಸಿಟ್ಟಿರುವಂತಹ 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಸೇರಿಸ್ಕೊಳ್ಳೋಣ. 1/2 ಕಪ್ ಆಗುವಷ್ಟು ತೊಗರಿಬೇಳೆಗೆ 1.5 ಕಪ್ ಆಗುವಷ್ಟು ನೀರು ಹಾಕಿ 1-3 ವಿಸಲ್ ಕೂಗಿಸ್ಬಿಟ್ಟು ಕುಕ್ಕರ್ ತಣ್ಣಗಾದ್ಮೇಲೆ ಮ್ಯಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಜಾಸ್ತಿ ನೀರು ಸೇರಿಸ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಆಮೇಲೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳೋಕ್ಕಾಗತ್ತೆ. ನೋಡಿ, ತೀರಾ ಗಟ್ಟಿ ಆಯಿತು, ಅದಕ್ಕೋಸ್ಕರ ಇನ್ನೂ 1/2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಕುಕ್ಕರಲ್ಲೇ ಬೇಳೆ ಬೇಯಿಸ್ಕೊಂಡಿರೋದು, ಸೊ ಆ ಕುಕ್ಕರಲ್ಲಿ ಬೇಳೆ ಅಂಟಿರತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ತೀರಾ ತೆಳುವಾಗೂ ಬೇಡ, ಒಂದು ರೀತಿ ಸಾರು ರೀತಿ ಆಗೋಗ್ಬಿಡತ್ತೆ, ಹಾಗಂತ ತೀರಾ ಗಟ್ಟಿಯಾಗೂ ಬೇಡ. ಸೊ ಈ ಟೈಮಲ್ಲೇ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದನ್ನು ಕೆಳಗೆ ಇಳಿಸಿ ತಣ್ಣಗಾದ್ಮೇಲೆ ತೀರಾ ಗಟ್ಟಿಯಾಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿ ರುಚಿ ನೋಡಿ, ಉಪ್ಪು ಬೇಕು ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನನಗೆ ಸ್ವಲ್ಪ ಉಪ್ಪು ಬೇಕು ಅನಿಸಿದೆ. ಉಪ್ಪು ಸೇರಿಸ್ಕೊಂಡು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ 1-10 ನಿಮಿಷ ಸಣ್ಣ ಉರಿಲೇ ಕುದಿಸ್ಕೊಳ್ಬೇಕು. ಇವಾಗ ನಮಗೆ ದಾಲು ರೆಡಿ. ಇಷ್ಟೇ, ಇದು ಸಿಂಪಲ್ಲು. ಸೊ ನೀವು ಬೇಳೆ ಒಂದು ಬೇಯಿಸ್ಕೊಂಡು ಇಟ್ಕೊಂಡ್ರಿ ಅಂತ ಹೇಳಿದರೆ ಕೇವಲ 1-10 ರಿಂದ 15 ನಿಮಿಷದ ಒಳಗಡೆ ಆಗಿ ಆಗುವಂಥ ಒಂದು ರೆಸಿಪಿ. ಸೊ ಇವಾಗ ನಮಗೆ ದಾಲ್ ರೆಡಿ ಆಯಿತು. ಫ್ಲೇಮ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊನೆಗೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಹುಳಿಗೆ ನಿಮಗೆ ಬೇಕು ಅನಿಸಿದರೆ ಮಾತ್ರ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಅಥವಾ ಟೊಮೆಟೊದಲ್ಲಿರುವಂಥ ಹುಳಿಯೇ ಸಾಕು ಅನಿಸಿದರೆ ಮತ್ತೇನು ನೀವು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದು ಬೇಡ. ನನಗೆ ಸ್ವಲ್ಪ ಹುಳಿ ಬೇಕು ಅನಿಸಿದೆ. ಸೊ ಅದಕ್ಕೋಸ್ಕರ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ಇಷ್ಟು ನೀರಾಗಿದೆ ಅಂದರೆ ತೀರಾ ಗಟ್ಟಿಯಾಗಿಲ್ಲ. ಇದನ್ನು ನೀವು 1/4 ಗಂಟೆ ಅಥವಾ 3/4 ಗಂಟೆ ಬಿಟ್ಟ್ರಿ ಅಂತ ಹೇಳಿದರೆ ತೊಗರಿಬೇಳೆ ಅಲ್ವಾ, ಆ ತಣ್ಣಗಾಗ್ತಾ ಹೋದಂಗೂ ಗಟ್ಟಿಯಾಗ್ತಾ ಹೋಗುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈ ದಾಲು ಚಪಾತಿಗಂತೂ ಅದ್ಭುತವಾಗಿರುತ್ತೆ. ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಸರ್ವ್ ಮಾಡಿ ಅದ್ಭುತವಾಗಿರುತ್ತೆ. ಸೊ ಈ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಒಂದೆಲಗದ ದಾಲು ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.